नमस्कार नईन एम बिग ब्रेकिंग न्यूज के स्वागत नानु पृथ्वीराज हारनहल्ली एंटु गडी जिले वीकेंड लॉक राज्यदाद्यंत गंटे बेळग्गे ऐदु गंटे वर्गू नाइट कर्फ्यू मुंदिन तिंगळे अब्बरिसुत्ता मूरने आले कोरोना एमर्जेंसी कोरोना मूरने अलेयन्न तडिलिक्के वीकेंड लॉकडाउन अन्न निन्ने घोषणे माडिद्रु मुख्यमंत्रिगळु ಅದರಲ್ಲೂ ಗಡಿ ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು ವೀಕೆಂಡ್ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿರುವಂತದ್ದು ಆ ಗಡಿ ಜಿಲ್ಲೆಗಳಲ್ಲೂ ಸ್ಪೆಷಲಿ ಕೇರಳ ಮತ್ತು ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಿಗೆ ಮಾತ್ರ ಅನ್ವಯಿಸುವಂತೆ ಆ ಒಂದು ವೀಕೆಂಡ್ ಕರ್ಫ್ಯೂ ಅನ್ನು ಜಾರಿ ಮಾಡಲಾಗಿದೆ ನಿನ್ನೆ ರಾತ್ರಿಯಿಂದಲೇ 8 ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಜಾರಿಯಲ್ಲಿದೆ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೂ ಕೂಡ ಈ 8 ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ महाराष्ट्र केरळದಿಂದ ರಾಜ್ಯಕ್ಕೆ ಆತಂಕ ಎದುರಾಗಿರುವಂತದ್ದು ಯಾಕೆಂದ್ರೆ ಕೇರಳದಲ್ಲಂತೂ ದೇಶದಲ್ಲೇ ಅತಿ ಹೆಚ್ಚು ವರದಿ ಆಗ್ತಾ ಇರುವಂತ ಸೋಂಕಿನ ಪೈಕಿ ಅಗ್ರಸ್ಥಾನದಲ್ಲಿದೆ ನೆಕ್ಸ್ಟ್ ಇರುವಂತದ್ದು ಅಂದ್ರೆ ಮಹಾರಾಷ್ಟ್ರ ಸೋ ಹೀಗಾಗಿ ಅವೆರಡು ಕೂಡ ನೆರೆ ರಾಜ್ಯಗಳು ಆ ಎರಡು ರಾಜ್ಯಗಳಿಂದ ಆತಂಕ ಇರುವಂತದ್ದು ಕೇರಳ ಮಹಾರಾಷ್ಟ್ರ ಗಡಿಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ನೆಗೆಟಿವ್ ರಿಪೋರ್ಟ್ ಇದ್ದರಷ್ಟೇ ಆ ಒಂದು ಕೇರಳ ಮತ್ತೆ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವಂತವರಿಗೆ ಎಂಟ್ರಿಯನ್ನು ನೀಡಲಾಗ್ತಾ ಇದೆ ಇಲ್ಲ ಅಂದ್ರೆ ಮತ್ತೆ ವಾಪಸ್ ಅಲ್ಲೇ ಕಳಿಸಲಾಗ್ತಾ ಇದೆ ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನೈಟ್ ಕರ್ಫ್ಯೂ ಆಲ್ರೆಡಿ ಇದೆ ರಾಜ್ಯದಾದ್ಯಂತ ನೈಟ್ ಕರ್ಫ್ಯೂ ಇರುವಂತದ್ದು ಅದು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಇಷ್ಟು ದಿನ ಕಾಟಾಚಾರಕ್ಕಿತ್ತು ನಿನ್ನೆಯಿಂದ ಹೆಚ್ಚುವರಿಯಾಗಿ ಇನ್ನೂ 1 ಗಂಟೆಗಳ ಕಾಲ ಸೇರಿಸಿರುವಂತದ್ದು ಸೋ ಹೀಗಾಗಿ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ನೈಟ್ ಕರ್ಫ್ಯೂ ಈಗ ಇರುವಂತದ್ದು ಅದನ್ನ ಸ್ವಲ್ಪ ಈ ಬಾರಿ ಕಟ್ಟುನಿಟ್ಟಾಗಿ ಜಾರಿ ಮಾಡುತ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅದು ನಿನ್ನೆ ಸ್ವಲ್ಪ ಕಾಣಿಸಿದೆ ಬಟ್ ನೋಡಬೇಕು ಇವತ್ತಿನಿಂದ ಯಾವ ರೀತಿಯಾಗಿ ಇರುತ್ತೆ ಅಂತ ಇನ್ನ ಸಾಕಷ್ಟು ಕಠಿಣವಾದಂತ ಕ್ರಮಗಳನ್ನು ಕೈಗೊಳ್ಳತಾ ಇದ್ದಾರೆ ಈ ಬಾರಿಯ ಕರ್ಫ್ಯೂ ಮತ್ತೆ ಲಾಕ್ ಡೌನ್ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿಗೆ ಬರುತ್ತೆ ಅನ್ನುವಂತದಕ್ಕೆ ಉತ್ತರ ಸಿಗಬೇಕಾಗಿದೆ ಅಷ್ಟೇ ಇನ್ನ ಎಲ್ಲೆಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ ಅಲ್ಲಿ ಏನಿರುತ್ತೆ ಏನಿರೋದಿಲ್ಲ ಅನ್ನುವಂತದನ್ನ ನಿಮಗೆ ತೋರಿಸ್ತಾ ಇದೀವಿ ಅದನ್ನ ಗಮನಿಸಬಹುದು ನೀವು ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನಿಸೋದಾದ್ರೆ ಟ್ರೈನ್ ಸಂಚಾರ ಇದೆ ಬಸ್ಸಿನ ಸಂಚಾರ ಕೂಡ ಇರುವಂತದ್ದು ಆಟೋ ಸಂಚಾರನು ಕೂಡ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಯ ಇಲ್ಲ ಕ್ಯಾಬ್ ಸಂಚಾರ ಹಾಗೆ ಬಾರ್ಗಳು ಕೂಡ ಓಪನ್ ಇರ್ತವೆ ಈಜುಕೊಳ ಇವೆಲ್ಲಕ್ಕೂ ಕೂಡ ನಿರ್ಬಂಧ ಇರುವಂತದ್ದು ಈ ವೀಕೆಂಡ್ ಕರ್ಫ್ಯೂ ಟೈಮ್ ನಲ್ಲಿ ಜಿಮ್ ಗೂ ಕೂಡ ನಿರ್ಬಂಧ ಇದೆಯಂತೆ ಜಾತ್ರೆ ಉತ್ಸವ ಅಂತೂ ಆಲ್ಮೋಸ್ಟ್ ರಾಜ್ಯದಾದ್ಯಂತ ಎಲ್ಲೂ ಕೂಡ ಜಾರಿಯಲ್ಲಿ ಇಲ್ಲ ಅಂದ್ರೆ ನಡೆಸಲಿಕ್ಕೆ ಆದ್ರೆ ಇಲ್ಲಿ ಸ್ಪೆಷಲಿ ಈ ಗಡಿ ಜಿಲ್ಲೆಗಳಲ್ಲಂತೂ ಇಲ್ಲವೇ ಇಲ್ಲ ಬಟ್ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೊರೋನಾದ ಮಾರ್ಗಸೂಚಿಯನ್ನ ನಿಮಗೆ ತೋರಿಸ್ತಾ ಇದೀವಿ ರಾಜ್ಯಕ್ಕೆ ಬರಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಕೇರಳದಿಂದ ಮತ್ತೆ ಮಹಾರಾಷ್ಟ್ರದಿಂದ ಬರುವಂತವರು ನೆಗೆಟಿವ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ಬರಲೇಬೇಕು ಬೆಳಗಾವಿ ಜಿಲ್ಲೆಯ ವೀಕೆಂಡ್ ಲಾಕ್ಡೌನ್ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಕೊರೋನಾ ಸೋಂಕಿನ ಮೂರನೇ ಹಾವಳಿ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಒಂದಿನಿಂದ ವೀಕೆಂಡ್ ಲಾಕ್ಡೌನ್ ಮಾಡಲಾಗಿದೆ ನಾನೀಗ ಬೆಳಗಾವಿಯ ಮಾರ್ಕೆಟ್ನಲ್ಲಿ ಇದ್ದೇನೆ ಇವತ್ತು ಸರ್ಕಾರ ದಿಢೀರ್ನೇ ಈ ರೀತಿ ನಿರ್ಧಾರದಿಂದ ಜನಸಾಮಾನ್ಯರಿಗೆ ಗೊಂದಲ ಉಂಟಾಗಿರತಕ್ಕಂತದ್ದು ನೋಡಬಹುದು ಬೆಳಗಾವಿಯ ಮಾರ್ಕೆಟ್ಗಳು ಇವತ್ತು ಖಾಲಿ ಖಾಲಿ ಉಳಿತಾವೆ ಪ್ರಮುಖವಾಗಿ ಶನಿವಾರ ಅಂದ್ರೆ ಅದು ಬೆಳಗಾವಿಯ ಸಂತೆ ನೂರಾರು ಜನ ಗ್ರಾಹಕರು ಬರ್ತಾ ಇದ್ರು ಆದ್ರೆ ಇವತ್ತು ನಿನ್ನೆ ಏನು ಸರ್ಕಾರ ದಿಢೀರ್ನೇ ವೀಕೆಂಡ್ ಲಾಕ್ಡೌನ್ ಘೋಷಣೆ ಮಾಡಿದ್ರೆ ಇದರಿಂದ ಏನು ವ್ಯಾಪಾರಸ್ಥರಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರತಕ್ಕಂಥದ್ದು ಯಾರು ಕೂಡ ಮಾರುಕಟ್ಟೆಗೆ ಹತ್ರ ಮುಖ ಮಾಡ್ತಾರೆ ಇದು ಏನು ಅಂತಂದ್ರೆ ಬೆಳಗ್ಗೆಯಿಂದಲೂ ಕೂಡ ಬಂದು ಕಾದು ಕುಳಿದಂಥ ವ್ಯಾಪಾರಿಗಳಿಗೆ ನಿರಾಶೆಯನ್ನು ತಂದೊಡ್ಡಿದೆ ಪ್ರಮುಖವಾಗಿ ಬೆಳಗಾವಿ ಗಡಿ ಜಿಲ್ಲೆ ಆಗಿದ್ದರಿಂದ ವೀಕೆಂಡ್ ಲಾಕ್ಡೌನ್ ಅನ್ನು ಘೋಷಣೆ ಮಾಡಲಾಗಿರತಕ್ಕಂಥದ್ದು ವೀಕೆಂಡ್ನಲ್ಲಿ ಅಂದರೆ ವೀಕೆಂಡ್ನಲ್ಲಿ ಅತಿ ಹೆಚ್ಚು ಜನ ಸೇರಬಾರದು ಮತ್ತು ಏನು ಗಡಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಭದ್ರತೆಗಾಗಿ ಒಂದು ಲಾಕ್ಡೌನ್ನ ಘೋಷಣೆ ಮಾಡಲಾಗಿದೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ 14 ಕಡೆಗಳಲ್ಲಿ ಈಗಾಗಲೇ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು ಎಲ್ಲ ಕಡೆಗಳಲ್ಲಿ ಕಡ್ಡಾಯವಾಗಿ ಏನು ಕೊರೋನಾ ನೆಗೆಟಿವ್ ವರದಿ ಇದ್ದವರಿಗೆ ಮಾತ್ರ ಕರ್ನಾಟಕ ರಾಜ್ಯಕ್ಕೆ ಪ್ರವೇಶವನ್ನು ಮಾಡಲಾಗ್ತದೆ ಇಲ್ಲವಾದಲ್ಲಿ ಅವರನ್ನು ವಾಪಸ್ ಕಳಿಸುವಂಥದ್ದು ಏನು ಬೆಳಗಾವಿಯ ಗಡಿ ಭಾಗದಲ್ಲಿ ನಡೀತಿದ್ರೆ ನೋಡ್ಬೋದು ಬೆಳಗಾವಿಯ ಗಣಪತಿ ಗಲ್ಲಿ ಮಾರುಕಟ್ಟೆ ಪ್ರದೇಶದಲ್ಲಿ ನಾನಿದ್ದೇನೆ ಎಲ್ಲ ಮಾರುಕಟ್ಟೆ ಇವತ್ತು ಸಂಪೂರ್ಣವಾಗಿ ಖಾಲಿಯಾಗಿರತಕ್ಕಂಥದ್ದು ಏನು ಬೆಳಗ್ಗೆ ಮಳೆಯ ಕಾರಣದಲ್ಲೂ ಕೂಡ ಜನ ಇವತ್ತು ಮಾರುಕಟ್ಟೆ ಅತ್ತ ಮುಖ ಮಾಡ್ತಲ್ಲ ಇದು ವ್ಯಾಪಾರಿಗಳಿಗೆ
ಜನರಿಗೆ ನಿರಾಶೆ ಮೂಡಿರತಕ್ಕಂತದ್ದು ಏನು ಪ್ರಮುಖವಾಗಿ ಇನ್ನು ಉತ್ತರ ಕರ್ನಾಟಕದಲ್ಲಿ ಶ್ರಾವಣವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಾಲನೆ ಮಾಡಲಾಗುತ್ತೆ ನಾಳೆಯಿಂದ ಶ್ರಾವಣ ಆರಂಭವಾಗುವ ಹಿನ್ನೆಲೆಯಲ್ಲಿ ಇವತ್ತು ಕೋಳಿ ಖರೀದಿಗೆ ಜನ ಬಂದಿದ್ರು ಇನ್ನು ಕೋಳಿ ವ್ಯಾಪಾರಸ್ಥರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಈ ಭಾಗದಲ್ಲಿ ನೋಡಬಹುದು ಕೋಳಿ ವ್ಯಾಪಾರಸ್ಥರು ನಾಟಿ ಕೋಳಿ ತಗೊಂಡು ಏನು ಬೆಳಗಾವಿ ಗಣಪತಿ ಗಲ್ಲಿಯಲ್ಲಿ ಮಾರಾಟ ಮಾಡಕ್ಕೆ ಬಂದಿರತಕ್ಕಂತದ್ದು ಆದರೆ ಗ್ರಾಹಕರಿಂದ ಅವರು ಕೂಡ ಈಗ ಏನು ಗ್ರಾಹಕರಿಲ್ಲದೆ ಖಾಲಿ ಕೂರುವಂತ ಸ್ಥಿತಿ ಸದ್ಯ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ನಿರ್ಮಾಣವಾಗಿರತಕ್ಕಂತದ್ದು ಏನು ಸರ್ಕಾರ ಈಗ ಏನು ವೀಕೆಂಡ್ ಲಾಕ್ ಡೌನ್ ಅನ್ನು ಘೋಷಣೆ ಮಾಡಿದೆ ಅದಕ್ಕೆ ಮತ್ತು ಗ್ರಾಹಕರಿಗೂ ಕೂಡ ಸಾಕಷ್ಟು ಹಾನಿಯನ್ನು ತಂದೊಡ್ಡಿದೆ ಸರ್ಕಾರದ ನಿರ್ಧಾರದ ವಿರುದ್ಧ ವ್ಯಾಪಾರಸ್ಥರು ಈಗ ಆಕ್ರೋಶವನ್ನು ಬಳಸಿದ್ದಾರೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ 18 ಕನ್ನಡ ಬೆಳಗಾವಿ ನಾ ವಿಜಯಪುರ ಜಿಲ್ಲೆಯಾದ್ಯಂತನೂ ಕೂಡ ಅಷ್ಟೇ ವೀಕೆಂಡ್ ಲಾಕ್ಡೌನ್ ಇರೋದ್ರಿಂದ ಭಾರಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆಯಂತೆ ನಗರದ ಪ್ರಮುಖ ವೃತ್ತಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಸಂಚಾರವನ್ನ ಬಂದ್ ಮಾಡಲಾಗಿದೆ ಪದವಿ ಪರೀಕ್ಷೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಆ ಒಂದು ಮಾರಾಟವನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರುರಾಜ್ ಅಲ್ಲಿ ಹೆಚ್ಚಿನ ವಿವರಣೆಯನ್ನು ನೀಡಿದ್ದಾರೆ ನೋಡ್ಕೊಬೋಣ ಮಹಾರಾಷ್ಟ್ರದಲ್ಲಿ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಗಡಿ ಭಾಗ ಆಗಿರೋದ್ರಿಂದಾಗಿ ಇಲ್ಲಿ ವೀಕೆಂಡ್ ಲಾಕ್ಡೌನ್ ಅನ್ನು ಘೋಷಣೆ ಮಾಡಲಾಗಿದೆ ಇವತ್ತು ಶನಿವಾರ ಮೊದಲ ದಿನ ವೀಕೆಂಡ್ ಲಾಕ್ಡೌನ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಇದ್ದೇನೆ ನಾನು ವಿಜಯಪುರದ ಪ್ರಮುಖ ವೃತ್ತವಾಗಿರುವಂಥ ಗಾಂಧಿ ವೃತ್ತದಲ್ಲಿದ್ದೇನೆ ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಗಾಂಧಿ ವೃತ್ತದಲ್ಲಿ ವಾಹನ ಸಂಚಾರ ಇದೆ ಬಸ್ ಸಂಚಾರ ಇದೆ ಎಲ್ಲವೂ ಎಂದಿನಂತೆಯೇ ಇದೆ ಅಂದರೆ ಅಗತ್ಯ ವಸ್ತುಗಳ ಅಂಗಡಿಗಳು ಸಹಿತ ಮಧ್ಯಾಹ್ನ 2 ಗಂಟೆವರೆಗೂ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಮಾಡೋಕ್ಕೆ ಅವಕಾಶ ನೀಡಲಾಗಿರುವಂಥದ್ದು ವಿಜಯಪುರದ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಡಿಗ್ರಿ ಪರೀಕ್ಷೆ ನಡೀತಿರೋ ಕಾರಣದಿಂದಾಗಿ ಅವರಿಗೋಸ್ಕರವಾಗಿ ಈ ಆಟೋ ಸಂಚಾರ ಹಾಗೂ ಬಸ್ ಸಂಚಾರನ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅದನ್ನು ಹೊರತುಪಡಿಸಿದರೆ ಅಗತ್ಯ ವಸ್ತುಗಳು ಇರಬೇಕು ಅನ್ನೋ ಕಾರಣಕ್ಕಾಗಿ ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ ಅವುಗಳನ್ನು ಸಹಿತ ಓಪನ್ ಮಾಡೋಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಹಾಗಾಗಿ ಇಲ್ಲಿ ವಿಜಯಪುರ ನಗರದ ಪ್ರಮುಖ ವೃತ್ತಗಳಲ್ಲಿ ಪೊಲೀಸರಿಗೆ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿರುವಂಥದ್ದು ತಮಗೆ ಯಾವುದೋ ಅವಶ್ಯಕ ವಸ್ತುಗಳು ಇರ್ತವೆ ಅಂಥವ್ರಿಗೆ ಮಾತ್ರ ಅವಕಾಶ ಕೊಡ್ತಿರುವಂಥದ್ದು ಯಾರೋ ಅನವಶ್ಯಕವಾಗಿ ಸುತ್ತಾಡ್ತಾ ಇರ್ತಾರೆ ಅಂಥವ್ರನ್ನ ಹಿಡಿದು ಅವ್ರಿಗೆ ದಂಡ ಹಾಕುವಂಥ ಜೊತೆಗೆ ಫೈನ್ ಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಪೊಲೀಸರು ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಹೋಗೊಬ್ಬರು ವಾಹನಗಳ ತಪಾಸಣೆ ಮಾಡಿ ಯಾರು ಮಾಸ್ಕ್ ಹಾಕಿಲ್ಲ ಅಥವಾ ಕೋವಿಡ್ ನಿಯಮಗಳನ್ನು ಯಾರನ್ನು ಪಾಲನೆ ಮಾಡ್ತಾ ಇಲ್ಲ ಅಂಥವ್ರನ್ನ ದಂಡ ಹಾಕುವ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು ಜೊತೆಗೆ ಬಸ್ ಸಂಚಾರ ವಿಜಯಪುರ ಜಿಲ್ಲೆಯಲ್ಲಿ ಎಂದಿನಂತೆ ಇದೆ ವಿಜಯಪುರ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋಗುವಂತೆ ಮತ್ತು ಬೇರೆ ಜಿಲ್ಲೆಯಿಂದ ವಿಜಯಪುರ ಜಿಲ್ಲೆ ಬರುವಂತೆ ಎಂದಿನಂತೆ ಬಸ್ ಸಂಚಾರ ಇರುವಂಥದ್ದು ಜೊತೆಗೆ ವಿಜಯಪುರ ಜಿಲ್ಲೆ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿದ್ದರೂ ಸಹಿತ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಬಸ್ಗಳು ಹೋಗ್ತಾ ಇರುವಂಥದ್ದು ಇಲ್ಲಿ ಕಂಡುಬರ್ತಾ ಇದೆ ಅದರ ಜೊತೆಗೇ ಬ್ಯಾರಿಕೇಡ್ ಹಾಕಿ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿರುವಂಥದ್ದು ಅಂದರೆ ಅಗತ್ಯ ಇದ್ದವರಿಗೆ ಮಾತ್ರ ಪೊಲೀಸರು ಬಂದು ಆ ಬ್ಯಾರಿಕೇಡನ್ನು ಸರಿಸಿ ಬಿಡುವ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ ಅದನ್ನು ಹೊರತುಪಡಿಸಿದರೆ ಯಾರೋ ಅನವಶ್ಯಕವಾಗಿ ನಗರದಲ್ಲಿ ಓಡಾಡಬಾರ್ದು ಮತ್ತು ಸರ್ಕಾರ ವಿಧಿಸಿರುವಂತಹ ವೀಕೆಂಡ್ ಲಾಕ್ಡೌನ್ ಕಟ್ಟುನಿಟ್ಟಾಗಿ ಜಾರಿ ಆಗಬೇಕೆಂದರೆ ಒಂದು ಕ್ರಮವನ್ನು ಕೈಗೊಂಡಿರುವುದು ಇದು ವಿಜಯಪುರ ನಗರದ ಸದ್ಯದ ಪರಿಸ್ಥಿತಿ ಏನಂದರೆ ಮಧ್ಯಾಹ್ನ 2 ಗಂಟೆವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇರೋದ್ರಿಂದ ವಾಹನ ಸಂಚಾರ ಮತ್ತು ಬಸ್ ಸಂಚಾರ ಆಟೋ ಸಂಚಾರ ಸ್ವಲ್ಪ ವಿರಳವಾಗಿದ್ದರೂ ಸಹಿತ ಎಂದಿನ ದಿನ ಕಂಡುಬರ್ತಾ ಇದೆ ಆದರೆ ಮಧ್ಯಾಹ್ನ 2 ಗಂಟೆ ಬಳಿಕ ಮತ್ತೆ ಇದನ್ನು ಗಟ್ಟಿಯಾಗಿ ಟೈಟಾಗಿ ಮಾಡುವಂಥ ವ್ಯವಸ್ಥೆ ಇರುವಂಥದ್ದು ಗುರುರಾಜ್ ನ್ಯೂಸ್ 18 ಕನ್ನಡ ವಿಜಯಪುರ ಸೊ ಬೆಳಗಾವಿಯನ್ನು ನೋಡಿದ್ರೆ ಹಾಗೆ ವಿಜಯಪುರವನ್ನು ಗಮನಿಸಿದ್ರಿ ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ವೀಕೆಂಡ್ ಲಾಕ್ಡೌನ್ ಅದಕ್ಕೂ ಕೂಡ ಅನ್ವಯ ಆಗುತ್ತೆ ಕಲಬುರಗಿ ಜಿಲ್ಲೆಗೆ ಕಲಬುರಗಿ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದು ತರಕಾರಿ ಖರೀದಿಗೆ ಗ್ರಾಹಕರು ಇಲ್ಲ APMC ಮಾರ್ಕೆಟ್ಗೆ ಬಂದಂಥ ತರಕಾರಿ ವೇಸ್ಟ್ ಆಗಿದೆ ಬೆಳಗ್ಗೆ 5 ರಿಂದ ಮಧ್ಯಾಹ್ನ 2ರ ತನಕ ಖರೀದಿಗೆ ಅವಕಾಶವನ್ನು ನೀಡಲಾಗಿದ್ದು ಆದರೂ ಕೂಡ ಗ್ರಾಹಕರು ಇಲ್ಲ ಸೊ ಹೀಗಾಗಿ ವ್ಯಾಪಾರಿಗಳು ನೆಲಕ್ಕೆ ತರಕಾರಿಯನ್ನು ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಟೊಮ್ಯಾಟೋ ಸೌತೆಕಾಯಿ ಬೆಂಡೆಕಾಯಿ ನೆಲಕ್ಕೆ ಸುರಿದು ವರ್ತಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಜನರು ಹೊರಗಡೆನೆ ಬಂದಿಲ್ಲ ಸೊ ಹೀಗಾಗಿ ತಂದಿದ್ದಂಥ ತರಕಾರಿಗಳು ವೇಸ್ಟ್ ಆಗಿರುವಂಥದ್ದು ವರ್ತಕರು ಆ ಒಂದು ತರಕಾರಿಗಳನ್ನು ರೋಡಿಗೆ ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗುತ್ತೆ ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ ಲಸಿಕೆ ಹಾಕಿಸ್ಕೊಂಡ್ರೆ DNA ಬದಲಾಗುತ್ತೆ ಈ ರೀತಿಯಾಗಿ 10 ಹಲವು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಇರುತ್ತೆ ಅದಕ್ಕೆ ಉತ್ತರ ಬೇಕು ಅಂದರೆ ನಿಮಗೆ 7977773753 ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ ಅದೇ ನಂಬರ್ನಿಂದ ನಿಮಗೆ ಉತ್ತರ ಕೂಡ ಬರುತ್ತೆ ಇದಿಷ್ಟೇ ಅಲ್ಲ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ರಾಜ್ಯದ ಸಚಿವ ಸಂಪುಟ ಏನೋ ರಚನೆ ಆಗೋಯ್ತು ಆದರೆ ಈ
ಕ್ಷಣದವರೆಗೂ ಕೂಡ ಅವರಿಗೆ ಯಾವ ಖಾತೆ ಅನ್ನುವಂಥದ್ದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಮೂರು ದಿನವಾದರೂ ಕೂಡ ಫೈನಲ್ ಆಗಿಲ್ಲ ಖಾತೆ ಹಂಚಿಕೆ. ಪ್ರಬಲ ಖಾತೆಗಳಿಗೆ ಹೊಸ ಸಚಿವರು ಬೇಡಿಕೆಯನ್ನ ಇಟ್ಟಿರುವಂಥದ್ದು ಯಾವುದೇ ಸಂಪುಟ ರಚನೆಯಾದಂಥ ಸಂದರ್ಭದಲ್ಲೂ ಕೂಡ ಬೇಡಿಕೆ ಇಟ್ಟೇ ಇರ್ತಾರೆ. ಹಂಗನ್ಬಿಟ್ಟು ತಡ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸಿಎಂ ಬೊಮ್ಮಾಯಿಗೆ ಖಾತೆ ಹಂಚಿಕೆಯದ್ದೇ ಟೆನ್ಷನ್ ಅಂತೆ. ಅವ್ರು ಹೇಳಿದ್ರು ಎಲ್ಲ ಅಂದ್ರೆ ಈ ಸಚಿವರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದಾದ್ಮೇಲೆ ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ರು ಬಸವರಾಜ್, ಖಾತೆ ಹಂಚಿಕೆ ಎಲ್ಲ ನಾನೇ ಮಾಡೋದು, ಮಾಡ್ಬಿಡ್ತೀನಿ ಇವತ್ತು ಸಂಜೆ ಅಥವಾ ನಾಳೆ, ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅದು ಏಳೇ ಮೂರು ದಿನ ಆಗೋಗ್ಬಿಡ್ತು. ಹೊಸ ಸಚಿವರ ಹೊಸ ಖಾತೆ ಬಹುತೇಕ ಫೈನಲ್ ಆಗಿದೆಯಂತೆ. ಖಾತೆ ಹಂಚಿಕೆ ಫೈನಲ್ ಪಟ್ಟಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಇವತ್ತೇ ಹೈಕಮಾಂಡ್ ನಿಂದ ಪಟ್ಟಿ ಬರುವಂತ ಸಾಧ್ಯತೆ ಇದೆ ಅಂತೆ. ಅಂದ್ರೆ ಇಲ್ಲಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು. ನ್ಯೂಸ್ 18 ಗೆ ಸಿಕ್ಕಿದೆ ಸಿಎಂ ನಿರ್ಧಾರ ಮಾಡಿರಬಹುದಾದಂತ ಒಂದು ಸಂಭಾವ್ಯ ಖಾತೆಗಳು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಚಿದಾನಂದ್ ಪಟೇಲ್ ಸಂಪುಟ ರಚನೆಯಾದ ನಂತರ ಮೊದಲ ಸಭೆ ಮಾಡಿದ ಬಳಿಕ ಬಸವರಾಜ್ ಬೊಮ್ಮಾಯಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ನಾನೇ ಖಾತೆ ಹಂಚಿಕೆಯನ್ನ ಮಾಡ್ತೀನಿ, ಇವತ್ತು ಸಂಜೆ ಅಥವಾ ನಾಳೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದ್ರು. ಅದು ಹೇಳೇ ಮೂರು ದಿನ ಆಗೋಯ್ತು, ಇನ್ನು ಯಾಕೆ ಇಷ್ಟೊಂದು ತಡ ಆಗ್ತಾ ಇದೆ ಅಂತ. ಇದು ಕೂಡ ಹೈಕಮಾಂಡ್ ಹೇಳ್ದಂತಾನೆ ಮುಖ್ಯಮಂತ್ರಿಗಳು ಕೇಳುವಂತ ಪರಿಸ್ಥಿತಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಿಎಂ ಪರಮಾಧಿಕಾರ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಪೃಥ್ವಿರಾಜ್, ಅರನಹಳ್ಳಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರು ನಿನ್ನೆ ಸಂಜೆ ಖಾತೆ ಹಂಚಿಕೆ ಮಾಡಿ 29 ಸಚಿವರಿಗೆ ಬಿಜೆಪಿ ಹೈಕಮಾಂಡ್ ಅಂದರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜೆಪಿ ನಡ್ಡಾ ಅವರಿಗೆ ಲೀಸ್ಟನ್ನು ಕಳಿಸಿಕೊಟ್ಟಿದ್ದಾರೆ. ಜೆಪಿ ನಡ್ಡಾ ಅವರು ತಡರಾತ್ರಿವರೆಗೂ ಕೂಡ ಲೀಸ್ಟನ್ನು ಅಪ್ರೂವನ್ನು ಮಾಡಿರಲಿಲ್ಲ. ಇದೇ ಕಾರಣಕ್ಕಾಗಿ ಜೆಪಿ ನಡ್ಡಾ ಅವರು ರಾತ್ರಿ 10 ಗಂಟೆ ನಂತರ ತುಮಕೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರಿಗೆ ಕರೆ ಮಾಡಿದರು. ಕರೆ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಕ್ಲಾರಿಫಿಕೇಷನ್ ಕೂಡ ಕೇಳಿದರು. ಇನ್ನೇನು ಈಗಾಗಲೇ ಇವತ್ತು ಇನ್ನೇನು ಕೆಲವೇ ನಿಮಿಷಗಳು ಅಪ್ರೂವ್ ಆಗಿ ಬರಲಿದೆ ಮತ್ತು ರಾಜಭವನಕ್ಕೆ ಹೋಗಲಿದೆ ಅಂತ ಹೇಳಲಾಗ್ತಿದೆ. ರಾಜಭವನಕ್ಕೆ ಹೋಗಿದ ತಕ್ಷಣ ಯಾವುದೇ ಗಳಿಗೆಯಲ್ಲಿ ಆ ಪಟ್ಟಿ ರಿಲೀಸ್ ಆಗುತ್ತೆ. ಯಾಕಂತಂದರೆ ರಾಜ್ಯಪಾಲರದ್ದು ಕೇವಲ ಸಹಿ ಅಷ್ಟೇ, ಅಪ್ರೂವ್ ಮಾಡೋದು ಅದು ಕೆಲವೇ ನಿಮಿಷಗಳಲ್ಲಿ ಆಗುವಂಥದ್ದು ಪ್ರೊಸೆಸ್ಸು. ಪ್ರಮುಖವಾಗಿ ಈ ಬಾರಿ ಸಚಿವ ಏನು ಖಾತೆಗಳ ವಿಚಾರದ ಒಂದಷ್ಟು ಖ್ಯಾತೆ ಆರಂಭವಾಗಿರುವಂಥದ್ದು ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ನಾಲ್ವರು ಬೇಡಿಕೆಯನ್ನು ಇಟ್ಟಿರುವಂಥದ್ದು ವಿ ಸೋಮಣ್ಣ, ಡಾಕ್ಟರ್ ಅಶ್ವಥ್ ನಾರಾಯಣ, ಆರ್ ಅಶೋಕ್ ಮತ್ತು ಮುನಿರತ್ನ ಅವರು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತೆಗೆದುಕೊಂಡವರು ಮುಂದಿನ ಬಿ ಬಿ ಎಂ ಪಿ ಚುನಾವಣೆ ಸೋಲು ಗೆಲುವಿನ ಎರಡನ್ನು ಒಂದು ವೇಳೆ ಗೆಲುವಾದರೂ ಕೂಡ ಅವರಿಗೆ ಅದರ ಶ್ರೇಯಸ್ಸು, ಸೋತರೂ ಕೂಡ ಅದರ ತಲೆಬಾರನ್ನು ಕೂಡ ಹೊರಬೇಕು. ಹಾಗಾಗಿ ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಪಡೆದುಕೊಳ್ಳಲಿಕ್ಕೆ ಕೆಲವೊಂದು ಕಡೆ ನಾಲ್ವರು ಸಚಿವರು ಹಿಂದೇಟ್ ಆಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಈಗಾಗಲೇ ಆರ್ ಅಶೋಕ್ ಅವರಿಗೆ ಗೃಹ ಖಾತೆಯನ್ನು ತೆಗೆದುಕೊಳ್ಳಿ, ಯಾಕಂತ ಹೇಳಿದ್ರೆ ಗೃಹ ಖಾತೆಯನ್ನು ಪಡೆಯುವಂಥವರು ಬೆಂಗಳೂರಿನಲ್ಲಿರಬೇಕು, ರಾಜಧಾನಿ ಇದ್ದರೆ ಮಾತ್ರ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಸುಲಭ ಆಗುತ್ತೆ ಮತ್ತು ಈ ಹಿಂದೆ ಅನುಭವ ಇರೋದ್ರಿಂದ ತಗೊಳ್ಳಿ ಅಂತೇಳಿ ಈಗಾಗಲೇ ಅವರಿಗೆ ಫೋರ್ಸ್ ಮಾಡ್ತಿರುವಂಥದ್ದು. ಆರ್ ಅಶೋಕ್ ಅವರು ನನಗೆ ಕೊಟ್ಟರೆ ಗೃಹ ಖಾತೆ ಮತ್ತು ಟ್ರಾನ್ಸ್ಪೋರ್ಟ್ ಎರಡನ್ನೂ ಕೊಡಿ, ಇಲ್ಲದಿದ್ದರೆ ಕಂದಾಯವನ್ನೇ ಕೊಡಿ ಅಂತೇಳಿ ಕಂದಾಯವನ್ನೇ ಮುಂದುವರಿಸಿ ನಾನು ಕಂದಾಯ ಇಲಾಖೆಯನ್ನೇ ನಾನು ಈ ಹಿಂದೆ ಕೆಲಸ ಮಾಡಿದ್ದೀನಿ, ಹಾಗಾಗಿ ಅದರಲ್ಲೇ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಕೂಡ ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಒಂದು ವೇಳೆ ಗೃಹ ಖಾತೆಯನ್ನು ಯಾರು ಪಡೆದಂತ ಹೋದರೆ ಅರಗ ಜ್ಞಾನೇಂದ್ರ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸದ್ಯ ಅರಗ ಜ್ಞಾನೇಂದ್ರ ಅವರಿಗೆ ಅರಣ್ಯ ಖಾತೆಯನ್ನು ಫಿಕ್ಸ್ ಮಾಡಲಾಗಿದೆ. ಪ್ರಮುಖ ಬೆಳವಣಿಗೆ ಒಂದರ ಹಿನ್ನೆಲೆಯಲ್ಲಿ ಲೋಕೋಭಿ ಖಾತೆಯನ್ನು ನಿರ್ವಹಿಸಿದಂಥ ಈ ಹಿಂದೆ ಅಂದರೆ ಗೋವಿಂದ ಕಾರಜೋಳ ಅವರು ಈ ಬಾರಿ ಅತಿದೊಡ್ಡ ಖಾತೆ ಅಂತ ಕರೆಸ್ಕೊಳ್ತಕ್ಕಂಥ, ಅತಿ ಹೆಚ್ಚು ಬಜೆಟ್ನಲ್ಲಿ ಹಣವನ್ನು ಮೀಸಲಿಡತಕ್ಕಂಥ ಖಾತೆ ಅಂತ ಕರೆಸ್ಕೊಳ್ತಕ್ಕಂಥ ಜಲಸಂಪನ್ಮೂಲ ಖಾತೆಯನ್ನು ಪಡೆದಿರುವಂಥದ್ದು. ಇನ್ನು ಉಮೇಶ್ ಕತ್ತಿಯವರು ಲೋಕೋಪಯೋಗಿ ಖಾತೆಯನ್ನು ಪಡೆದಿರುವಂಥದ್ದು. ಈ ಹಿಂದೆ ಉಮೇಶ್ ಕತ್ತಿಯವರು ಕೂಡ ಜೆ ಎಚ್ ಪಟೇಲ್ ಸರ್ಕಾರದ ಅವಧಿಯಲ್ಲಿ ಲೋಕೋಪಯೋಗಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು. ಹಾಗಾಗಿ ಈ ಅನುಭವದ ಕಾರಣಕ್ಕಾಗಿ ಲೋಕೋಪಯೋಗಿ ಖಾತೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಸಮಾಜ ಕಲ್ಯಾಣ ಖಾತೆಯನ್ನು ಕಾರ್ಕಳದ ವಿ ಸುನೀಲ್ ಕುಮಾರ್ ಕೊಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂಥದ್ದು, ಸಂಘ ಪರಿವಾರ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಆದರೆ ಸಮಾಜ ಕಲ್ಯಾಣ ಖಾತೆ ನನಗೆ ಬೇಕಂತೇಳಿ ಬಿ ಶ್ರೀರಾಮ್ಲವರು ಹಠವನ್ನು ಹಿಡಿದಿರುವಂಥದ್ದು, ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕ್ತಿದ್ದಾರೆ ಅಂತೆಲ್ಲ ಹೇಳಾಗ್ತಿರುವಂಥದ್ದು. ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು MTB ನಾಗರಾಜ್ ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಅದೇ ರೀತಿ ಪ್ರಮುಖವಾಗಿ ಸಹಕಾರ ಖಾತೆಯನ್ನು ಮತ್ತೆ ಎಸ್ ಟಿ ಸೋಮಶೇಖರ್ ಅವರಿಗೆ ಮುಂದುವರಿಸಿರುವಂಥದ್ದು, ನಗರಾಭಿವೃದ್ಧಿ ಖಾತೆಯನ್ನು ಬೈರತಿ ಬಸವರಾಜ್ ಅವರಿಗೆ ಕೊಟ್ಟಿರುವಂಥದ್ದು, ಇನ್ನು KC ನಾರಾಯಣಗೌಡರ ಅವರಿಗೆ ಒಂದಷ್ಟು ಅಪ್ಗ್ರೇಡ್ ಅನ್ನು ಮಾಡುವಂಥದ್ದು, ಅವರ ಈ ಹಿಂದಿನ ಖಾತೆ ಜೊತೆಗೆ ಅದೇ ಖಾತೆಯನ್ನು ಮುಂದುವರಿಸಿರುವಂಥದ್ದು, ಮತ್ತು ಸಿರಿಕಲ್ಚರ್ ಅಂದರೆ ರೇಷ್ಮೆ ಖಾತೆಯನ್ನು ಕೂಡ ಅವರಿಗೆ ಕೊಟ್ಟಿರುವಂಥದ್ದು. ಇನ್ನು ಅಬಕಾರಿ ಖಾತೆಯನ್ನು ಗೋಪಾಲಯ್ಯ ಅವರಿಗೆ ಮುಂದುವರಿಸಿರುವಂಥದ್ದು, BC ಪಾಟೀಲ್ ಅವರು ಗೃಹ ಖಾತೆಯನ್ನು ಕೇಳಿದ್ರು, ಆದರೆ ಅಂತಿಮವಾಗಿ ಅವರಿಗೆ ಈ ಹಿಂದೆ ನಿರ್ವಹಿಸಿದ್ದಂಥ ಕೃಷಿ ಖಾತೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು KS ಈಶ್ವರಪ್ಪನವರು ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ರು, ಮತ್ತು KS ಈಶ್ವರಪ್ಪನವರಿಗೆ ಗೃಹ ಖಾತೆ ನಿರ್ವಹಿಸಿ ಅಂತೇಳಿ ಬಸವರಾಜ್ ಬೊಮ್ಮಾಯಿಯವರು ಮನೆಯನ್ನು ಕೂಡ ಮಾಡ್ಕೊಂಡು ಎಲ್ಲ ಒಂದು ಕಡೆ ಅವರು ನಿರಾಕರಿಸಿದ ಕಾರಣಕ್ಕಾಗಿ ಅಂತಿಮವಾಗಿ ಅವರು ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನು ಕೂಡ ನಿರ್ವಹಿಸಿದ್ದು, ಆ ಖಾತೆಯನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಈ ಹಿಂದಿನ ಸರ್ಕಾರದಲ್ಲಿ ಸಚಿವ ಆಗಿದ್ದಂಥ ಸಚಿಕಾಲ ಜೊಲ್ಲೆಗೆ ಅತಿದೊಡ್ಡ ಶಾಖನ್ನು ಬಿಜೆಪಿ
ಬಿಜೆಪಿ ಹೈಕಮಾಂಡ್ಗೆ ಕೊಟ್ಟಿರುವಂಥದ್ದು. ಎಲ್ಲೊಂದು ಕಡೆ ಅವರ ಮೇಲೆ ಒಂದಷ್ಟು ಗುರುತರ ಆರೋಪಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಬಿಜೆಪಿ ಹೈಕಮಾಂಡ್ ಅವರನ್ನು ಹಿಂಬಡ್ತಿಯನ್ನು ಈ ಬಾರಿ ಅವರಿಗೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನು ಕೊಟ್ಟಿರುವಂಥದ್ದು, ಇದು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಎಂಬ ಖಾತೆ ಅಂತಲೇ ಹೇಳಲಾಗ್ತಿದೆ. ಹಾಗಾಗಿ ಎಲ್ಲೊಂದು ಕಡೆ ಇದು ಈ ಅವರ ಮೇಲೆ ಬಂದಿರತಕ್ಕಂಥ ಆರೋಪದ ಕಾರಣಕ್ಕಾಗಿ ಅವರಿಗೆ ಹಿಂಬಡ್ತಿ ಇರುವಂಥ ಖಾತೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಪೃಥ್ವಿರಾಜ್, ಪ್ರಬಲವಾದಂತಹ ಖಾತೆ ಬೇಕು, ದುಡ್ಡಿರುವಂತಹ ಖಾತೆಗಳೇ ಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ. ನೋಡೋಣ ಯಾವ್ಯಾವ ರೀತಿಯಾಗಿ ಖಾತೆ ಹಂಚಿಕೆ ಆಗುತ್ತೆ, ಫೈನಲ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸಿದ್ದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ ಏಟಿನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಗಾಲ್ಫ್ನಿಂದ ಪದಕದ ನಿರೀಕ್ಷೆ ಇರುವಂಥದ್ದು. ಗಾಲ್ಫ್ ಪಂದ್ಯಕ್ಕೆ ಅಡ್ಡಿಯಾಗಿದೆ ಮಳೆರಾಯ, ಹವಾಮಾನ ವೈಪರೀತ್ಯದಿಂದ ಆಟ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವಂಥದ್ದು. ನಾಲ್ಕನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಅದಿತಿ ಅವರು. ನಿನ್ನೆವರೆಗೂ ಕೂಡ ಎರಡನೇ ಸ್ಥಾನದಲ್ಲಿ ಇದ್ದಂಥವರು, ಬಟ್ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ರು, ಈಗ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿದ್ದಂಥವರು ಎರಡನೇ ಸ್ಥಾನದಲ್ಲಿದ್ದಂಥ ಅದಿತಿಗೆ ಜಸ್ಟ್ ಎರಡು ಮಾರ್ಕ್ಸ್ನಲ್ಲಿ ಮಾತ್ರ ಡಿಫ್ರೆನ್ಸ್ ಇತ್ತು. ಸೊ ಈಗ ಅತ್ಯುತ್ತಮವಾಗಿ ಆಟವನ್ನು ಆಡ್ತಾ ಇದ್ರು. ಈ ಸಂದರ್ಭದಲ್ಲೇ ಮಳೆರಾಯ ಅಡ್ಡಿಪಡಿಸಿರುವಂಥದ್ದು. ಕಂಚಿನ ನಿರೀಕ್ಷೆಯಲ್ಲಿ ಬೆಂಗಳೂರಿನ ಗಾಲ್ಫರ್ ಇದ್ದಾರೆ ಅದಿತಿ ಅಶೋಕ್. ಸದ್ಯ ಮೂರನೇ ಸ್ಥಾನದಲ್ಲಿರುವಂಥ ಅದಿತಿ ಅಶೋಕ್ ಕಂಚಿನ ಪದಕಕ್ಕಾಗಿ ಸಮಬಲದಲ್ಲಿದ್ದಾರೆ. ಅದಿತಿ ಮೊದಲ ಸ್ಥಾನದಲ್ಲಿ, ಅಮೆರಿಕದ ಒಬ್ಬರು ಗಾಲ್ಫರ್ ಇರುವಂಥದ್ದು. ಬಟ್ ಏನು ಬೇಕಾದರೂ ವ್ಯತ್ಯಾಸ ಆಗ್ಬೋದು ಕೊನೆ ಕ್ಷಣದಲ್ಲಿ ಈ ಒಂದು ಗಾಲ್ಫ್ ಕ್ರೀಡೆಯಲ್ಲಿ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.